ನಮಸ್ಕಾರ ರೀ ಗುರುವೇ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ. ಸಣ್ಣ ಬಾಲಕ ಒಂದು ದೊಡ್ಡ ದಾಖಲೆನೇ ಬರೆದಿದ್ದಾರೆ. ಇಂಥ ದಾಖಲೆ ಎಲ್ಲೂ ಕಂಡಿಲ್ಲ, ಎಲ್ಲೂ ನೋಡಿಲ್ಲ ಸಿತ್ರೆ. ಅಂಥ ದಾಖಲೆ ಅವನು ಬರೆದಿದ್ದಾರೆ. ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ಆಗಕ್ಕೆ ಪ್ರಯತ್ನ ಮಾಡ್ತೀವಿ ಸಿಂತರೆ. ಸ್ನೇಹಿತರೆ, ಈಗಾಗಲೇ ಒಂದು ಇಂಗ್ಲೆಂಡ್ ಆಟಗಾರ, ಈ ಚಿಕ್ಕ ಹುಡುಗ 12 ವರ್ಷದ ಬಾಲಕ ಅಂತ ಸಿಂತರೆ ದೊಡ್ಡ ದಾಖಲೆನೇ ಬರೆದಿದ್ದಾನೆ. ಈ ಹುಡುಗ ಬ್ರಮ್ಸ್ಗ್ರೋ ಕ್ರಿಕೆಟ್ ಕ್ಲಬ್ ಆಡುತ್ತಿರುವ ಲಿವರ್ ವೈಟ್ ಹೌಸ್ ಅಂತ ಇವರ ಹೆಸರು. ಕ್ಲಾಕ್ ಹಿಲ್ ಕ್ಲಬ್ ವಿರುದ್ಧ ಪಂದ್ಯದಲ್ಲಿ ಒಂದೇ ಓವರ್ನಲ್ಲಿ 6 ವಿಕೆಟ್ ಪಡೆಯುವ ಮುಖಾಂತರ ದೊಡ್ಡ ದಾಖಲೆನೇ ಬರೆದಿದ್ದಾನೆ ಸಿಂತರೆ. ಇಂಥ ದಾಖಲೆ ಎಲ್ಲೂ ಕಂಡರಿಯದ ದಾಖಲೆ ಈ ದಾಖಲೆ ಅಂದರೆ, ಹಾಗೆ ಅವರು ಹಾಕಿರುವ 2 ಓವರ್ನಲ್ಲಿ ಬರೋಬ್ಬರಿ 8 ವಿಕೆಟ್ ಪಡೆದಿದ್ದಾರೆ, ಯಾವುದೇ ರನ್ನು ನೀಡಿಲ್ಲ ಸ್ನೇಹಿತರೆ. ಆ ರೀತಿಯಾಗಿ ಒಂದು ದೊಡ್ಡ ದಾಖಲೆ ಬರೆದಂಥ ಈ ವೈಟ್ ಹೌಸ್ ಅವರು ಸೂಪರ್. ಅದು ಇವರು ಇಂಗ್ಲೆಂಡ್ ಮೂಲತಃ ಒಂದು ಅದ್ಭುತವಾದಂಥ ಆಟಗಾರರ ಮನೆಯಲ್ಲಿದ್ದಂಥ ಇವರ ಅಜ್ಜಿ ನೋಡಿಸಿದರೆ ಅಮ್ಮನ ಅಮ್ಮ ಅವರು ಅಯನ್ ಜೋನ್ಸ್ ಅಂತ. ಅವರು 1969ರಲ್ಲಿ ವಿಂಬಲ್ಡನ್ ಟೆನಿಸ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಇಂಥ ಬಾಲಕನ ಅಜ್ಜಿ ಅವರು ಈ ರೀತಿಯಾಗಿ ದೊಡ್ಡ ದಾಖಲೆ ಬರೆದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹಾಗೆನಿಸಿದರೆ ಇಲ್ಲಿ ಒಂದು ವಿಶೇಷವಾದಂಥ ದಾಖಲೆ ಏನಪ್ಪ ಅಂದರೆ 8 ವಿಕೆಟ್ ಪಡೆದಿರುವುದು, 8 ಕ್ಕೆ 8 ವಿಕೆಟು ಬರೀ ಬೋರ್ಡ್ ಮುಖಾಂತರನೇ ಮಾಡಿದ್ದು ಅವರು. ಹಾಗಾಗಿ ಇದೊಂದು ದೊಡ್ಡ ದಾಖಲೆನೇ ಬರೆದಂತಾಗಿದೆ. ವೈಟ್ ಹೌಸ್ ಅವರು ಇವರು ಇಂಗ್ಲೆಂಡದ ಒಂದು ದೊಡ್ಡ ಆಟಗಾರರಾಗಿ ಹೊರಹೊಮ್ಮಬೋದಿಸಿದ್ದಾರೆ. ಯಾಕಂದರೆ ಇಂಥ ದಾಖಲೆ ಬರೆದಿದ್ದಾರೆ ಅಂದರೆ 2 ಓವರ್ನಲ್ಲಿ 8 ವಿಕೆಟು, ಒಂದೇ ಓವರ್ನಲ್ಲಿ 6 ವಿಕೆಟ್ ಪಡೆಯುವ ಮುಖಾಂತರ ಡಬಲ್ ಹ್ಯಾಟ್ರಿಕ್ ಪಡೆಯುವ ಮುಖಾಂತರ ದಾಖಲೆ ಬರೆದಂಥ ಆಟಗಾರ ವೈಟ್ ಹೌಸ್ ಅವರು. ಮುಂದಿನ ದಿನಮಾನಗಳಲ್ಲಿ ಇಂಡಿಯನ್ ಕ್ರಿಕೆಟ್ನಲ್ಲಿ ದೊಡ್ಡ ಆಟಗಾರರಾಗಿ, ದೊಡ್ಡ ಬಾಲರಾಗಿ ಹೊರಹೊಮ್ಮುವ ಸಾಧ್ಯತೆಗಳು ಎಲ್ಲ ಇದ್ದಾವೆ ಅಂತ ಎಲ್ಲರೂ ಕೂಡ ಒಂದು ಚರ್ಚೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ. ಆಗಿಸಿದ್ರೆ ಈ ರೀತಿಯಾಗಿ ಈ ಬಾಲಕ ಒಂದು ದೊಡ್ಡ ದಾಖಲೆ ಬರೆದಿರೋದು ನಮ್ಮ ಭಾರತ ತಂಡದಲ್ಲಿ ಇಂಥ ದಾಖಲೆ ಯಾರು ಬರದೇ ಇಲ್ಲ ಇಲ್ಲಿವರೆಗೂ. ಇನ್ನು ಮುಂದೆ ನಮ್ಮ ತಂಡದಲ್ಲಿ ಬರೆಯಲ್ಲ ಅಂತ ನನಗೆ ಅನಿಸುತ್ತೆ. ನಿಮಗೇನಾದರೂ ನಮ್ಮ ಭಾರತ ತಂಡದಲ್ಲಿ ಯಾರಾದರೂ ಇಂಥ ದಾಖಲೆ ಬರೀತಾರೆ ಅನಿಸಿದ್ರೆ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರ್ರಿ.